ಕಡೆ ನಮಗೆ ಫ್ಲೇಮ್ ಬರಲ್ಲ ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು ನೋಡಿ ಬೆಂಕಿ ಈಗೆಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಎಕ್ಸ್ಪ್ಲೇನ್ ಮಾಡಿದ ರೀತಿ ನಾಲ್ಕು ರೀತಿ ಬೆಂಕಿ ಇದೆ ಅಂತ ಹೇಳಿದಾರಲ್ವಾ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಡಿ ಕ್ಲಾಸ್ ಎ ಕ್ಲಾಸ್ ಫೈರ್ಸ್ ಉರಿದು ಬೂದಿ ಆಗುವಂಥ ವಸ್ತುಗಳು ಘನ ವಸ್ತುಗಳು ಈ ಥರದ್ದು ಮರ ಕಟ್ಟಿಗೆ ಪೇಪರು ಇದು ಬಿ ಕ್ಲಾಸ್ ಫೈರ್ಸ್ ಆಯಿಲ್ ಫೈರ್ಸ್ ಲಿಕ್ವಿಡ್ ಫೈರ್ಸ್ ಎನಿ ಲಿಕ್ವಿಡ್ ಪೆಟ್ರೋಲ್ ಕೆಮಿಕಲ್ ಆಯಿಲ್ಸು ಸಿ ಕ್ಲಾಸ್ ಫೈರ್ಸ್ ಗ್ಯಾಸ್ ಎಲ್ ಪಿ ಜಿ ಅಸಿಟಲಿನ್ ಮತ್ತು ಮೀಥೇನ್ ಈಥೇನ್ ಬ್ಯೂಟೇನ್ ಈ ಥರ ಎಲ್ಲ ಗ್ಯಾಸ್ಗಳಿದೆ ಆ ಗ್ಯಾಸ್ಗಳು ಆಗುವಂಥ ಫೈರು ಸಿ ಕ್ಲಾಸ್ ಫೈರ್ ಡಿ ಕ್ಲಾಸ್ ಫೈರ್ಸ್ ಅಂದರೆ ಮೆಟಲ್ ಫೈರ್ಸ್ ಅದು ಸಾಮಾನ್ಯವಾಗಿ ಇಲ್ಲೆಲ್ಲೂ ಆಗಲ್ಲ ಫೌಂಡ್ರಿಗಳು ದೊಡ್ಡ ದೊಡ್ಡ ಐರನ್ ಇಂಡಸ್ಟ್ರಿ ಇದರಲ್ಲಿ ಫೈರ್ಗಳಾಗುತ್ತೆ ಈಗ ನಾವು ಒಂದು ಆ ವಸ್ತುಗಳ ವಿಂಗಡಣೆ ಮಾಡಿರೋದೇನಕ್ಕೆ ಅಂದರೆ ಬೆಂಕಿ ಆರಿಸ್ಕೊ ಈಸಿಯಾಗಿ ನಾವು ಅದನ್ನು ಪುಟ್ ಆಫ್ ಮಾಡೋಕ್ಕೆ ಹಾಗಾಗಿ ಉರಿದು ಬೂದಿ ಆಗೋ ವಸ್ತುಗಳು ಎ ಕ್ಲಾಸ್ ಫೈರ್ಸ್ ನಾವು ಅದನ್ನು ಆರಿಸ್ಬೇಕಾದ್ರೆ ಮೂರು ರೀತಿ ಆರಿಸ್ಬೋದು ಬೆಂಕಿ ಆಗಬೇಕಾದ್ರೆ ಮೂರು ವಸ್ತು ಬೇಕು ಆಕ್ಸಿಜನ್ ಬೇಕು ಉರಿಯೋ ವಸ್ತು ಬೇಕು ಮತ್ತು ಸಫಿಷಿಯಂಟ್ ಈಟ್ ಬೇಕು ಸಫಿಷಿಯಂಟ್ ಈಟು ಮೂರು ನಮಗೆ ಸಂಯೋಗ ಒಂದು ಅನ್ನ ಹಂತದಲ್ಲಿ ಸಂಯೋಗ ಒಂದಾದಾಗ ಅದು ಬೆಂಕಿ ಆಗುತ್ತೆ ಈಗ ನೋಡಿ ವಸ್ತು ಇದೆ ಉರಿಯ ವಸ್ತು ಇದೆ ಈಟು ಮತ್ತು ಗಾಳಿ ಇದೆ ಆಲ್ರೆಡಿ ಅದಕ್ಕೆ ಸಫಿಷಿಯಂಟ್ ಈಟ್ ಇಲ್ಲ ದೂರ ಇದೆ ನೋಡಿ ಈಗ ಈಟ್ ಕೊಟ್ಟಾಗ ಅದು ವಾತಾವರಣದ ಗಾಳಿಯನ್ನು ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಬೆಂಕಿ ಆಗುತ್ತೆ ಸೊ ಈ ಬೆಂಕಿನ ನಾವು ಮೂರು ರೀತಿ ಆರಿಸ್ಬೋದು ಒಂದು ಗಾಳಿನ ತಡೆಗಟ್ಟೋದ್ರಿಂದ ಅದನ್ನು ಇಲ್ಲ ಕೂಲಿಂಗ್ ಮಾಡೋದ್ರಿಂದ ಇನ್ನೊಂದು ಸೆಗ್ರಿಗೇಷನ್ ಮಾಡೋದ್ರಿಂದ ಉರಿಯ ವಸ್ತುವಿಂದ ಉರಿದರೆ ವಸ್ತುವನ್ನು ದೂರ ತಗೊಂಬಂದರು ಅದು ಒಂದು ಮೆಥಡು ಈ ಮೂರು ರೀತಿ ಮೆಥಡಲ್ಲಿ ನಾವು ಬೆಂಕಿನ ಆರಿಸ್ತೀವಿ ಈಗ ಗುಣಚಿಲದಂ ಈ ಉರಿಯ ವಸ್ತುವಿಗೆ ನಾವು ಈಗ ಗಾಳಿ ಬೆಂಕಿ ಸಿಕ್ಕಿದೆ ಉರಿಯ ವಸ್ತು ಉರಿತಾ ಇದೆ ಇದನ್ನು ಆರಿಸ್ಬೇಕು ಅಂದರೆ ನಾವು ಇದಕ್ಕೆ ಆಕ್ಸಿಜನ್ ಸಿಗದಂಗೆ ಮಾಡಿದಾಗ ಅದು ಆರೋಗುತ್ತೆ ಹಾಕ್ಬೋದು ಮಳ್ಳು ಹಾಕಿದ್ರು ಗಾಳಿ ತಡೆಗಟ್ಟೋದು ಮುಚ್ಚುತ್ತೆ ಗಾಳಿ ಸಿಗಲ್ಲ ಅದಕ್ಕೆ ನಿಮಗೆ ಮಳ್ಳು ಸಿಗಲಿಲ್ಲ ಅಂದರೆ ಈ ಥರ ಗೋಣಿಚೀಲ ನೋಡಿ ಇದು ಸೊಪ್ಪಿರುತ್ತಾ ಈ ಸೊಪ್ಪು ಬೀಟ್ ಮಾಡಿದ್ರೆ ಆರೋಯ್ತು ಅದಕ್ಕೆ ಆಕ್ಸಿಜನ್ನ ದೂರ ತಳ್ಳುತ್ತೆ ಅದಕ್ಕೆ ಉರಿಯ ವಸ್ತುಗೆ ಗಾಳಿ ಸಿಗಲ್ಲ ಮತ್ತೇಡು ನೋಡಿ ನಿಮ್ಗೆ ಅದು ಸಿಗಲಿಲ್ಲ ಅಂದರೆ ಮನೆಯಲ್ಲಿ ಗೋಣಿಚೀಲ ಇರುತ್ತಲ್ಲ ಎಲ್ಲ ವಸ್ತುಗೂ ಹಾಕ್ಬಾರ್ದು ಇದನ್ನು ನೋಡಿ ಎಲ್ಲರ ಮನೇಲೂ CO2 ಇರಲ್ಲ ಎಕ್ಸ್ಟಿಂಗ್ವಿಷರ್ಸ್ ಇರಲ್ಲ ಇರೋ ವಸ್ತುಗಳನ್ನ ನಾವು ಬಳಸ್ಕೊಂಡು ಬೆಂಕಿ ಆರಿಸೋದು ನೆನೆಸ್ಬಿಟ್ಟು ಹಾಕ್ಬೇಕು ನೋಡಿ ಈಗ ಅದಕ್ಕೆ ಗಾಳಿ ಸಿಕ್ಕಿಲ್ಲ ಅದು ಆರೋಯ್ತು ಇನ್ನೊಂದು ಮೆಥಡು ಕೂಲಿಂಗ್ ಆಯಿತು ಸೆಗ್ರಿಗೇಷನ್ ಅಂದರೆ ಉರಿಯ ವಸ್ತುವಿಂದ ಉರಿದೇ ಇರೋ ವಸ್ತುನ ದೂರ ತಂದಿಡೋದು ಆವಾಗ ಅದಷ್ಟೇ ಉರಿಯುತ್ತೆ ಬೇರೆ ಡ್ಯಾಮೇಜ್ ಮಾಡಲ್ಲ ಮೂರು ರೀತಿ ನಾವು ಬೆಂಕಿ ಆರಿಸ್ಬೋದು ನೋಡಿ ಇನ್ನೊಂದು ಮೆಥಡು ಕೂಲಿಂಗ್ ಮೆಥಡು ಉರಿತಾ ಇರ್ತದೆ ಬಿಡು ಪೆಟ್ರೋಲ್ ಬೆಂಕಿ ಉರಿತಾ ಇದೆ ಸಫಿಷಿಯಂಟ್ ಈಟ್ ಇದೆ ಗಾಳಿ ಇದೆ ವಸ್ತು ಇದೆ ಎಲ್ಲ ಬೆಂಕಿ ಆಗಿದೆ ನಮಗೆ ಈಗ ತಣಿಸ್ಬೇಕು ನೀರು ಹಾಕಿದ್ರೆ ಅದು ವಾತಾವರಣದ ಗಾಳಿ ಇದನ್ನು ಹೀಟ್ ಏನು ಮಾಡುತ್ತೆ ಅಲ್ಲಿ ಬೇಕಾದ ಹೀಟ್ನ ಕಮ್ಮಿ ಮಾಡೋದ್ರಿಂದ ಬೆಂಕಿ ಆರೋಗುತ್ತೆ ಬಿಡು ಸಾಕು ಅಷ್ಟೇ ಸಾಕು ನೋಡಿ ನೀರು ಹಾಕು ನೀರು ಹಾಕಿದ್ರೆ ಮಾಮೂಲಿ ಎಲ್ಲರಿಗೂ ಸಾಮಾನ್ಯ ಜ್ಞಾನ ಇದು ಎಲ್ಲರಿಗೂ ಗೊತ್ತಿದೆ ಇದು ಉರಿದು ಬೂದಿ ಆಗುವಂಥ ಮರ ಕಟ್ಟಿಗೆ ಪೇಪರು ಬಟ್ಟೆ ಈ ಥರ ವಸ್ತುಗಳು ಎಲ್ಲದಕ್ಕೂ ನಾವು ನೀರು ಹಾಕೋಕ್ಕಾಗಲ್ಲ ಸೊ ಮತ್ತು ಇನ್ನೊಂದು ನೋಡಿ ಇದು ನೋಡಿ ನಿಮ್ಮ ಮನೇಲಿ ಅಡುಗೆ ಮಾಡೋ ಸಂದರ್ಭದಲ್ಲಿ ಆಯಿಲ್ ಫೈರ್ ಆಗುತ್ತೆ ಬಾಣಲಿಲಿ ಆಯಿಲ್ ಫೈರ್ ಆಗುತ್ತೆ ಯಾಕಾಗುತ್ತೆ ಅಂದರೆ ಅದಕ್ಕೆ ಹೆವಿ ಹೀಟಾಗಿ ಅದು ಆಯಿಲ್ ಫೈರ್ ಆಗುತ್ತೆ ಆವಿ ಹೀಟ್ ಆದಾಗ ಆಯಿಲ್ ಆವಿಯಾಗಿ ಬರ್ತಾ ಇರ್ತದೆ ಆ ಆವಿ ಜ್ವಾಲೆಗೆ ಬೆಂಕಿ ಫ್ಲೇಮ್ ಇರುತ್ತಲ್ಲ ಅದು ತೆಗೆದಾಗ ಮತ್ತೆ ಹೀಟ್ ಆಗಿಬಿಟ್ಟು ಅದಕ್ಕೆ ಕನೆಕ್ಟ್ ಆಗುತ್ತೆ ಬಾಣಲಿಲಿರೋ ಆಯಿಲ್ಗೆ ಸೊ ಅದನ್ನು ನಾವು ಯಾವ ರೀತಿ ಆರಿಸ್ಬೇಕು ಅಂದರೆ ನೀರಾಗಿ ಕಾಣಿಸಿದ್ರೆ ಅದು ಡೆನ್ಸಿಟಿ ನೀರಿಗಿನ್ನ ಕಮ್ಮಿ ಇರುತ್ತೆ ಆಯಿಲ್ ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ನೀರು ಹಾಕಿದ್ರೆ ನೀರು ಕೆಳಗಡೆ ಹೋಗುತ್ತೆ ಆಯಿಲು ಮೇಲೆ ಬರುತ್ತೆ ನೀವು ಬೆಂಕಿ ಆರೋದಿಲ್ಲ ಅವಾಗ ಅದು ಆಕ್ಸಿಜನ್ ಸಿಗ್ತಲೇ ಇರುತ್ತೆ ಅದಕ್ಕೆ ಬೆಂಕಿ ಉರಿತಲೇ ಇರ್ತದೆ ಅಂಥ ಸಂದರ್ಭದಲ್ಲಿ ಏನಾಗಬೇಕು ಅಂದರೆ ನಾವು ಅದಕ್ಕೆ ನೀರು ಹಾಕಿ ಆರಿಸೋಕ್ಕಾಗಲ್ಲ ಮತ್ತು ಅದು ಸಪ್ರೇಟ್ ತೆಗೆದಿಡೋಕ್ಕೂ ಆಗಲ್ಲ ಅವಾಗ ನಾವೇನು ಮಾಡಬೇಕು ಗಾಳಿ ಸಿಗ್ದಂಗೆ ಮಾಡಬೇಕು ಇಡು ನೋಡಿ ಫೈರ್ ಆಗಿದೆ ಇದಕ್ಕೆ ನೀರು ಹಾಕ್ರಿ ನೀರು ಹಾಕು 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 ಆರಲ್ಲ ಏಕೆ ಅಂದರೆ ನೀರು ಕೆಳಗಡೆ ಹೋಗುತ್ತೆ ಆಯಿಲ್ ಮೇಲೆ ಬರುತ್ತೆ ಬೆಂಕಿ ಉರಿತಾ ಇರ್ತದೆ ನೋಡಿ ಅದೇ ಗಾಳಿ ಸಿಗ್ದಂಗೆ ಮಾಡಿ ಈಗ ನೀವು ಮನೇಲಿ ಮಾಡಬೇಕಾದಿಷ್ಟೇ ಆಯಿಲ್ ಫೈರ್ ಆದಂಥ ಸಂದರ್ಭದಲ್ಲಿ ಬಾಣಲಿ ಇರುತ್ತಲ್ಲ ಅದಕ್ಕೆ ಒಂದು 10 ಈ ಥರ ಬಟ್ಟೆ ನೆನೆಸ್ಬಿಟ್ಟು ಬಾಣಲಿ ಮೇಲೆ
ಒತ್ತಾದ ಬಟ್ಟೆ ಈ ತರ ಆಗಬೇಕು ಲೈಟ್ ಆಗಿರಬಾರದು ಅದು ಕಾಟನ್ ಬಟ್ಟೆ ಆಗಿರಬೇಕು ನೆನೆಸಿರಬೇಕು ತೊಂಡಾಗಿ ಅದಕ್ಕೆ ಗಾಳಿ ಸಿಗದಂಗೆ ಫುಲ್ ಇದು ಮಾಡಿದ್ರೆ ಬ್ಲಾಂಕೆಟ್ ಮಾಡಿದ್ರೆ ಬಾಂಡ್ಲಿ ಮೇಲೆ ಹಾಕಬೇಕು ನಿಮಗೆ ಒಂದು ಎರಡು ಮೂರು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಹಾಕಬೇಕು ಸೈಡಿಂದ ಹಾಕಬೇಕು ನೋಯೋಟು ಈ ರೀತಿ ಹಾಕಬಾರದು ಸೈಡಿಂದ ಇದು ಬ್ಲಾಂಕೆಟಿಂಗ್ ಮಾಡಬೇಕು ಈಗ ಗಾಳಿ ಸಿಗದಂಗೆ ಆಯಿತು ಬೆಂಕಿ ಆರ್ತು ಇನ್ನೊಂದು ನಾವು ಮತ್ತೆ ಗಾಡಿ ನಾವು ಏನು ಮಾಡಿದ್ದೀವಿ ಫೋಮ್ ಅಂತ ಮಾಡ್ಕೊಂಡಿದ್ದೀವಿ ನೊರೆ ಬರುತ್ತೆ ನಮ್ಮ ಗಾಡಿಯಲ್ಲಿ ಆಪರೇಟ್ ಮಾಡಿದಾಗ ಅದು ಕೆಮಿಕಲ್ ಇರುತ್ತೆ ಅದು ನಮ್ಮ ನೀರಿಗೆ ಮಿಕ್ಸ್ ಮಾಡಿದಾಗ ನೊರೆ ಬರುತ್ತೆ ಸೋಪಿನ ನೀರು ಬರುತ್ತಲ್ಲ ಆ ಥರ ಆ ನೊರೆ ನಾವು ಅದರ ಮೇಲೆ ಅಪ್ಲೈ ಮಾಡಿದಾಗ ಅದೇನು ಮಾಡುತ್ತೆ ಕವರ್ ಮಾಡ್ತಾ ಬರುತ್ತೆ ಎಣ್ಣೆ ಮೇಲೆ ಇದು ಸಣ್ಣ ಪ್ರಮಾಣದ ಬೆಂಕಿಗಳು ಈ ಥರ ಮಾಡ್ತೀವಿ ದೊಡ್ಡದಾದರೆ ನಾವು ಈ ಥರ ಮಾಡೋಕ್ಕಾಗಲ್ಲ ನಮ್ಮ ಗಾಡಿನೇ ಅಪ್ಲೈ ಮಾಡಬೇಕು ಮತ್ತು ಗಾಡಿಯಿಂದನೇ ನಾವು ಕೆಮಿಕಲ್ ಇದು ಮಾಡಿ ಆರಿಸ್ಬೇಕಾಗುತ್ತೆ ದೊಡ್ಡ ದೊಡ್ಡ ಪ್ರಮಾಣದ ಫ್ಯಾಕ್ಟ್ರಿಗಳು ಮತ್ತು ಆಯಿಲ್ ಪಂಪು ಈ ಥರ ಎಲ್ಲ ಇರ್ತಾವಲ್ಲ ಅಲ್ಲಿ ಇದು ನಾವು ಮನೆಯಲ್ಲಿ ಸಾರ್ವಜನಿಕವಾಗಿ ನಡೆಯುವಂಥದ್ದು ಇದು ಮತ್ತು ಇದಕ್ಕೆ ಮತ್ತು ಇನ್ನೊಂದು ಎಕ್ಸ್ಟಿಂಗ್ವಿಷರ್ಸ್ ಸಾಮಾನ್ಯ ಎಕ್ಸ್ಟಿಂಗ್ವಿಷರ್ಸು ಇಡೋದು ಮನೆಯಲ್ಲಿ ಉತ್ತಮ ಆಗಲಿ ಅಂತ ಸಂದರ್ಭದಲ್ಲಿ ಈ ಥರ ನಾವು ಸ್ಥಳೀಯವಾಗಿ ಏನು ಸಿಗ್ತದೋ ಅಲ್ಲಿ ಆ ವಸ್ತುಗಳನ್ನ ಬಳಸ್ಕೊಂಡು ನಾವು ಬೆಂಕಿ ಹರಿಸ್ಬೋದು ಇದು ಎಕ್ಸ್ಟಿಂಗ್ವಿಷರ್ಸ್ ಅಂತ CO2 ಇದೇನು ಮಾಡುತ್ತೆ ಬೆಂಕಿನ ವಾತಾವರಣದ ಗಾಳಿನ ಕಟ್ ಮಾಡುತ್ತೆ ಅದು ವಸ್ತು ಉರಿಯ ವಸ್ತು ಕಟ್ ಮಾಡೋದ್ರಿಂದ ಆ ಗಾಳಿ ಪ್ರೆಸರಲ್ಲಿ ತೆಳ್ಳೋದ್ರಿಂದ ವಾತಾವರಣದ ಗಾಳಿ ಮುಂದೆ ಹೋಗುತ್ತೆ ಆರೋಗುತ್ತೆ ಇದು CO2 ಅಂತ ಫೈರ್ ಆಗಿರುತ್ತೆ ಎದುರಬಾರದು ಹೋಗಬೇಕು ಬೆಂಕಿ ಉರಿಯೋ ಜಾಗಕ್ಕೆ ಇದನ್ನು ಮೊದಲು ಟಾರ್ಗೆಟ್ ಮಾಡಬೇಕು ಏಮ್ ಇಡಬೇಕು ಇಟ್ಟು ನೋಡಿ ಈ ಥರ ಇಟ್ಕೊಂಡು ನೋಡಿ ಟರ್ನ್ ಮಾಡಬೇಕಿದು ಕಟ್ ಮಾಡಿದ ಇದಾಗುತ್ತೆ CO2 ಟರ್ನ್ ಮಾಡಿ ಬೆಂಕಿ ಆರೋವರೆಗೂ ಇದು ಮಾಡಿ ಅಟ್ಲೀಸ್ಟ್ ಇದು ಏನು ಗೊತ್ತಾ ಒಂದು 4-5 ನಿಮಿಷ ಆಪ್ರೇಟ್ ಆಗುತ್ತೆ ತಡಿ ನೋಡಿ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ ಅಂದ್ವಲ್ಲ ಫೋಮ್ ಇದು ನಾವು ಗಾಡಿಲ ಪ್ರೆಸರ್ ಕೊಟ್ಟಾಗ ನಾವು ಈ ಥರ ನೊರೆ ಬರುತ್ತೆ ಇದು ನಮ್ಮ ಮ್ಯಾನ್ಯಲ್ ಮಾಡಿ ತೋರಿಸ್ತಾ ಇರೋದು ಹೆಂಗೆ ಅದು ಕವರ್ ಮಾಡಿ ಬೆಂಕಿನ ಹಾರಿಸ್ತಾರೆ ಇದಾಗುತ್ತೆ ಇದೆ ನೋಡಿ ಸೋಪಿ ನೀರು ಇರುತ್ತಲ್ಲ ನೋಡಿ ಈ ಗುಳ್ಳೆ ಇದೆಯಲ್ಲ ಅದು ಲಿಕ್ವಿಡ್ ಮೇಲೆ ಉರಿಯೋ ವಸ್ತು ಮೇಲೆ ಫಾರ್ಮಿಂಗ್ ಆಗುತ್ತೆ ಲೇಯರ್ ಆಗೋದ್ರಿಂದ ಗಾಳಿ ವಾತಾವರಣ ಗಾಳಿ ಅದಕ್ಕೆ ಸಿಗಲ್ಲ ಅವಾಗ ಬೆಂಕಿ ಆರೋಗುತ್ತೆ ನಾನು ಹೇಳಿದೆ ಮೂರು ರೀತಿ ಬೆಂಕಿ ಹಾರಿಸ್ಬೋದು ಹಾಂ ಕೆಮಿಕಲ್ ಹಾಕಬೇಕು ಅಂತ ಹೇಳಿದ್ನಲ್ಲ ನಮ್ಮ ಹತ್ರ ಒಂದು A FFF ಒಂದು ಕೆಮಿಕಲ್ ಇದೆ ಸೋಪ್ನ ನೀರಾದರೂ ಹಾಕ್ಬೋದು ನೀವು ಬ್ಲೇಡ್ನ ನಿಧಾನಕ್ಕೆ ತೆಳ್ಬೇಕು ತೆಳ್ಬಿಟ್ಟು ಬೇಕಾದ್ರೆ ನಿಮ್ಮ ಹತ್ರ ಒಂದು ಬ್ಲಾಂಕೆಟ್ ಏನೋ ಇದ್ರೆ ನೆನೆಸ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಆರೋಗುತ್ತೆ ಏನೂ ಆಗಲ್ಲ ಅದು ಯಾವಾಗ ಸಣ್ಣ ಪ್ರಮಾಣದ ಬೆಂಕಿಗಳಾಗಿದ್ದಾಗ ಮಾತ್ರ ನೀವು ಮಾಡ್ಬೋದು ನೀವು ಆದಷ್ಟು ಬೇಗ ನೀವು ಅಂಥ ಹಂತದಲ್ಲಿದ್ದಾಗಲೇ ನೀವು ಫೈರ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡೋದು ಉತ್ತಮ ಯಾಕೆಂದರೆ ಯಾವಾಗ ಹೆಂಗಾಗುತ್ತೋ ಗೊತ್ತಾಗಲ್ಲ ಮತ್ತು ನೀವು ನಾವು ಬಂದಂಥ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಯಾವ ರೀತಿ ವಸ್ತುಗಳ್ನ ಇಟ್ಟಿದ್ದೀರಾ ಅದನ್ನು ನಮಗೆ ಇನ್ಫಾರ್ಮ್ ಮಾಡಬೇಕು ನಮಗೆ ಗೊತ್ತಿರಲ್ಲ ನಿಮ್ಮ ಮನೆ ಜಾಗದಲ್ಲಿ ಏನೇನು ಇಟ್ಟಿರ್ತೀರೋ ಗ್ಯಾಸ್ ಇಟ್ಟಿರ್ತೀರಾ ಬೇರೆ ಪೆಟ್ರೋಲ್ ಇಟ್ಟಿರ್ತೀರಾ ನಮಗೆ ಗೊತ್ತಿರಲ್ಲ ಅದು ನಾವು ಬರೋ ಅಂಥ ಕಾಲೇ ಅದು ಉರಿದು ಹೀಟ್ ಆಗಿರ್ತದೆ ನಾವೇನು ಮಾಡ್ತೀವಿ ಬರ್ತೀವಿ ಸಡನ್ನಾಗಿ ಸಿಲಿಂಡರ್ ಐತಲ್ಲ ತಡೆಯಪ್ಪ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತೀವಿ ಅದಾಲೆ ಹೀಟ್ ಆಗಿ ಅರ್ಧ ಗಂಟೆ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಿಲಿಂಡರ್ನ ಟಚ್ ಮಾಡಬಾರ್ದು ಯಾಕೆಂದರೆ ಅದು ಕಾದ್ಬಿಟ್ಟು ಒಳಗಡೆ ಹಾವಿ ಪ್ರೆಸರಲ್ಲಿ ಹಾಚಿ ಬರೋಕ್ಕೆ ನೋಡ್ತಾ ಇರ್ತದೆ ಅದು ಆ ಹಂತದಲ್ಲಿ ನೀವು ಮುಟ್ಟಬಾರ್ದು ಅದನ್ನು ಆದಷ್ಟು ಕೂಲ್ ಮಾಡ್ತಾ ಇರಬೇಕು ನೋಡಿ ಆಮೇಲೆ ಇದಾಯ್ತಲ್ಲ ಬೆಂಕಿ ಇಷ್ಟು ನಮ್ಮ ಗಾಡಿಯಿಂದ ಒಂದು ಆಪ್ರೇಟ್ ಮಾಡೋದು ತೋರಿಸ್ಕೊಡ್ತೀವಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಅಷ್ಟೇ ಬೆಂಕಿ ನಂದಿಸೋ ಸಂದರ್ಭದಲ್ಲಿ ಬೆಂಕಿ ನಮ್ಗೆ ಆಪೋಸಿಟ್ ಬರ್ತಾ ಫ್ಲೇಮ್ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಅದನ್ನು ಆನ್ ಮಾಡಿಕೊಂಡು ಅದು ನಮಗೆ ಒಂಥರ ತೆರೆ ಥರ ನೋಡಿ ಆ ಕಡೆಯಿಂದ ನಮಗೆ ಫ್ಲೇಮ್ ಬರಲ್ಲ ಸೊ ಹಾಗಾಗಿ ನಾವಿಲ್ಲಿ ಆಪ್ರೇಟ್ ಮಾಡಿಕೊಂಡು ಬೆಂಕಿನ ನಂದಿಸ್ಬೋದು ನೋಡಿ ಈಗ ಬೆಂಕಿ ನಂದಿಸೋರಿಗೆ ಯಾವುದೇ ರೀತಿ ಇದಾಗಲ್ಲ ಹಾಂ ಬ್ಲಾಂಕೆಟ್ ಥರ ಬರುತ್ತೆ
ಹಾಂ ಪ್ರೊಟೆಕ್ಟಿವ್ ಆಗಿ ನಾವು ಅದನ್ನು ಬಳಸ್ಕೋತೀವಿ. ಅದು ಮತ್ತೆ ಬೇರೆ ಇನ್ನೊಂದು ಲೇ ಓಸ್ ಹಾಕ್ಕೊಂಡು ಲೈನ್ ಹಾಕ್ಕೊಂಡು ನಾವು ಆಪರೇಟ್ ಮಾಡ್ತೀವಿ. ಅದು ಸೇಫ್ಟಿ ಪರ್ಪಸ್. ನೋಡಿ ಇನ್ನೊಂದು ಸಾಮಾನ್ಯ ಇವಾಗ ಆಗೋದು ಎಲ್ ಪಿ ಜಿ. ಎಲ್ ಪಿ ಜಿ ಮೇಯ್ನ್ ಸಾರ್ವಜನಿಕರಿಗೆ ಬೇಕಾಗಿರೋದು ಅವೇರ್ನೆಸ್ಸು. ಎಲ್ ಪಿ ಜಿ ಸದ್ಯಕ್ಕೆ ಗ್ಯಾಸ್ ಫೈರು ಅದು ನಮ್ಗೆ ಗೊತ್ತಾಗೋದಿಲ್ಲ ಎಲ್ಲಿ ಅದು ಲೀಕ್ ಆಗಿದೆ. ಹೊರಗಡೆ ಯಾರೋ ಆನ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿರ್ತೀರಾ, ಸಡನ್ನಾಗಿ ಬರ್ತೀರಾ, ಹೆಂಗೆ ಕಂಡುಹಿಡಿತೀರಾ? ಸ್ಮೆಲ್ಲಲ್ಲಿ ಸಾಮಾನ್ಯ ಅದು ನ್ಯಾಚುರಲ್ಲಾಗಿ ಸಿಗೋದ್ರಿ ಇದು ಗ್ಯಾಸಲ್ಲಿ ಸಾಮಾನ್ಯವಾಗಿ ಅದು ನ್ಯಾಚುರಲ್ ಸಿಗೋದು ಸ್ಮೆಲ್ಲೆಸ್ಸು, ಸ್ಮೆಲ್ ಇರೋಲ್ಲ. ಅದಕ್ಕೆ ಮರ್ಕ್ಯಾಪ್ಟನ್ ಅಂದ್ಬಿಟ್ಟು ಒಂದು ಕೆಮಿಕಲ್ಸ್ ಇರೋದ್ರಿಂದ ಗ್ಯಾಸು ಎಲ್ ಪಿ ಜಿ ಅಂತ ಗೊತ್ತಾಗುತ್ತೆ ನಮಗೆ. ಇಲ್ಲದ್ರೆ ಗೊತ್ತಾಗೋದಿಲ್ಲ. ಅದು ಗ್ಯಾಸ್ ಫಿಲ್ಲಿಂಗ್ ಸಿಲಿಂಡ್ರ್ಗಳಲ್ಲಿ ಅದನ್ನು ನಮ್ಮ ಗ್ಯಾಸ್ ಸಿಲಿಂಡ್ರಿಗೆ ಮಿಕ್ಸ್ ಮಾಡ್ತಾರೆ. ಅದು ಬರೋದ್ರಿಂದನೇ ಸ್ಮೆಲ್ ಗೊತ್ತಾಗೋದು. ಮತ್ತು ನೀವು ಯಾವುದೇ ಕಾರಣಕ್ಕೂ ಬರ್ತಿದ್ದೆ ಬಂದಾಗ ನೀವು ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಸ್ಮೆಲ್ ಬಂತು ಅಂದರೆ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬೇಡಿ. ಸ್ಪಾರ್ಕ್ ಬರೋ ರೀತಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಬರೀಬಿಡಿ. ಸ್ವಿಚ್ಗಳನ್ನ ಹೇಗಿದೆಯೋ ಹಾಗೇ ಬಿಡಿ. ಹಾಂ ಹೇಳ್ತೀನಿ ಕೇಳಿ. ಸ್ಪಾರ್ಕು ಕಿಡಿ ಬರೋ ರೀತಿ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬೇಡಿ. ಒಂದು ಸ್ವಿಚ್ಗಳನ್ನ ಯಾವುದೇ ರೀತಿ ಆಪ್ರೇಟ್ ಮಾಡಬೇಡಿ. ಆನ್ ಆಗಿದರೆ ಅದು ಆನ್ ಆಗೇ ಇರಲಿ, ಆಫ್ ಆಗಿದರೆ ಆಫ್ ಆಗೇ ಇರಲಿ. ನಾವು ಒಳಗೆ ಬರ್ತಿದ್ದ ಕತ್ಲೆ ಏನೂ ಕಾಣಲ್ಲ ಅಂದ್ಬಿಟ್ಟು ಸ್ವಿಚ್ ಹಾಕ್ತೀವಿ ಬೆಂಕಿ. ಅದು ಗ್ಯಾಸು ರೂಮ್ ತುಂಬ ತುಂಬ್ಕೊಂಡಿರುತ್ತೆ. ತುಂಬ್ಕೊಂಡಿದ್ದಾಗ ಏನಾಗುತ್ತೆ, ಒಂದೇ ಸತಿ ಅದು ಕಿಡಿ ಸಿಕ್ತಾಗ ಬ್ಲಾಸ್ಟ್ ಆಗುತ್ತದೆ. ಒಂದು ನಾಲ್ಕು ಸಿಲಿಂಡ್ರ್ ಯೂಸ್ ಮಾಡಿದ್ರೆ ಒಂದು ರಾಕೆಟ್ನ ಲಾಂಚ್ ಮಾಡೋ ಅಷ್ಟು ಪವರ್ ಇರುತ್ತೆ. ಹಾಂ ಮತ್ತು ಅದನ್ನು ನೀವು ಆರಿಸೋಕ್ಕೆ ಆಗಲ್ಲ. ಏನಕ್ಕೆ, ನಿಮ್ಮ ಕೈಲೇ ಎಲ್ ಪಿ ಜಿ ಗ್ಯಾಸ್ನ ಆರಿಸೋಕ್ಕಾಗಲ್ಲ. ಫೈರ್ ಆದರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಗ್ಯಾಸು ತುಂಬಿರೋಂಥ ರೂಮ್ಗಳು ಕೊಠಡಿಗಳನ್ನ ಲೈಟಾಗಿ ಗಾಳಿಗೆ ಓಪನ್ ಮಾಡಬೇಕು. ಗಾಳಿಗೆ ಅದನ್ನು ಡೈಲ್ಯೂಟ್ ಆಗೋ ರೀತಿ ಮಾಡಬೇಕು. ಸೊ ಅದಾದ್ರಲ್ಲಿ ನಮಗೆ ಕಾಲ್ ಕೊಟ್ಟರೆ ನಾವು ಬರ್ತೀವಿ, ಮತ್ತು ಅದನ್ನು ಯಾವ ರೀತಿ ಅದನ್ನು ಹ್ಯಾಂಡ್ಲ್ ಮಾಡಬೇಕೋ ಅದನ್ನು ಮಾಡ್ತೀವಿ. ನಿಮಗೆ ಗೊತ್ತಿದ್ರೆ ಆ ಸಿಲಿಂಡ್ರನ್ನ ಸೇಫಾಗಿ ಮೇಲೆತ್ಕೊಂಬಂದು ಯಾವುದೇ ಟಚ್ ಮಾಡಬಾರ್ದು. ಕಾಲುಗಳಿಗೆ ರಬ್ಬರ್ ಚಪ್ಪಲಿಗಳನ್ನ ಹಾಕ್ಕೊಂಡು ಒಳಗಡೆ ಹೋಗಬೇಕು. ಎಲ್ಲೂ ತಗಲಿಸ್ಬಾರ್ದು. ಈಜಿಗೆ ತಂದು ಸಾಧ್ಯ ಆದರೆ ಇಡಿ, ಇಲ್ಲ ಅಂದರೆ ಗ್ಯಾಸ್ ಏಜೆನ್ಸಿಗೋ ನಮಗೆ ಕಾಲ್ ಮಾಡಿ ನಾವು ಬರ್ತೀವಿ. ಯಾಕೆಂದರೆ ನಿಮ್ಮ ಕೈಲಿ ಆಗಲ್ಲ ಆರ್ಸೋಕೆ ಅದನ್ನು. ಅದನ್ನು ಸಿ ಒ ಟು ಆಗಿಲ್ಲ, ಸ್ವಲ್ಪ ಫೈರ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಸಿಲಿಂಡ್ರಿಗೆ ನಾನು ಹೇಳಿದ್ನಲ್ಲ ದೊಡ್ಡ ಬ್ಲಾಂಕೆಟ್ ತೊಗೊಂಡು ನೀರಲ್ಲಿ ನೆನೆಸ್ಬಿಟ್ಟು ಸಾಧ್ಯ ಆದರೆ ಸಿಲಿಂಡ್ರನ್ನ ಮುಚ್ಚಬೇಕು. ಎಷ್ಟು ಲೇಯರು, ಒಂದು ರೌಂಡು, ಎರಡು ರೌಂಡು, ಎಷ್ಟಾಗುತ್ತೋ ಅಷ್ಟು. ಸೊ ಸಿಲಿಂಡ್ರಿಗೆ ಲೀಕ್ ಆಗೋಂಥ ಉರಿತಾ ಇದ್ದರೆ, ಫೈರ್ ಆಗಿದ್ದಂಥ ಸಂದರ್ಭದಲ್ಲಿ ಸಿಲಿಂಡ್ರ್ ಉರಿತಾ ಇದ್ದರೆ ನಿಮಗೆ ಅವಶ್ಯ ಸಾಧ್ಯ ಆದರೆ, ಯಾಕೆಂದರೆ ನೀವು ಸಾಮಾನ್ಯವಾಗಿ ಗ್ಯಾಸ್ ಸಿಲಿಂಡ್ರ್ ಎಲ್ಲ ಕಂಜೆಸ್ಟೆಡ್ ಏರಿಯಾದಲ್ಲೇ ಇಟ್ಟಿರ್ತೀವಿ. ಅಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ, ಹೋಗೋಕ್ಕೆ ಆಗಲ್ಲ, ಆರಿಸೋಕ್ಕಾಗಲ್ಲ. ಸೆಂಟ್ರಲ್ ಏನನ್ನ ಇದ್ದರೆ, ರೂಮ್ ಸೆಂಟ್ರಲ್ ಏನನ್ನ ಫೈರ್ ಆಗಿರೋಂಥ ಸಂದರ್ಭ ಇದ್ದರೆ ದೊಡ್ಡ ಬ್ಲಾಂಕೆಟ್ ತೊಗೊಂಡು ನೀರಲ್ಲಿ ನೆನೆಸಿ ಅದನ್ನು ವೈಂಡ್ ಮಾಡಬೇಕು. ರೌಂಡ್ಗೆ ವೈಂಡ್ ಮಾಡಬೇಕು, ಎರಡರಿಂದ ಮೂರು ರೌಂಡು. ಎಷ್ಟು ಸಾಧ್ಯನೋ ಅಷ್ಟು ಅದು ಗಾಳಿಗೆ ಸಿಗಬಾರ್ದು, ಆರುತ್ತೆ. ತದನಂತರ ಅದಕ್ಕೆ ನೀರು ಹಾಕಿ ಅದಾಗೆ ಹಾಗೆ ಬಿಡಬೇಕು, ತೆಗಿಬಾರ್ದು ಆರೈದೆ ಅಂದ್ಬಿಟ್ಟು. ನೀರು ಹಾಕಿ ಕೂಲ್ ಮಾಡಬೇಕು. ನೆಕ್ಸ್ಟು ನಾವು ಬರೋ ಅಷ್ಟರಲ್ಲಿ ಆದರೆ ಸಾಧ್ಯ, ಆದರೆ ಆಗಲಿಲ್ಲ ಅಂದರೆ ಬಿಟ್ಬಿಡಿ. ಹೊರಗಡೆಗೆ ಜನ ವೆಕೇಟ್ ಮಾಡಿ ಕರ್ಕೊಂಬಂದು ಸೇಫ್ ಜಾಗದಲ್ಲಿ ಇರಿಸಿರಿ. ಮತ್ತು ಗ್ಯಾಸ್ ಗೀಸರು ಆಲ್ಮೋಸ್ಟ್ ಆಲು 10x10 ಮಿನಿಮಮ್ಮು 10x10 ಇರುತ್ತೆ. ಬಾತ್ರೂಮ್ಸ್ ಎಲ್ಲರಿಗಲ್ವಾ ಒಂದೇ ಕಿಟಕಿ ಇರುತ್ತೆ. ಅದಕ್ಕೆ ಯಾವ ಕಂಜೆಸ್ಟೆಡ್ ಜಾಗದಲ್ಲೇ ಇರುತ್ತೆ ಬಾತ್ರೂಮ್. ಯಾವತ್ತೂ ಅಲ್ಲಿ ಒಳಗಡೆ ಹೋಗ್ತೀವಿ ನಾವು, ಹೀಟ್ಗೆ ಗ್ಯಾಸ್ ವಾಟ್ರ್ ಹೀಟ್ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಗೀಸರ್ ಆನ್ ಮಾಡ್ಕೋತೀವಿ, ನಮ್ಮ ಕೆಲಸ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಲಾಕ್ ಮಾಡಿರ್ತೀವಿ, ಎಲ್ಲ ಕಡೆ ಕಿಟಕಿ ಲಾಕ್ ಮಾಡಿರ್ತೀವಿ, ಕದ ಲಾಕ್ ಮಾಡಿರ್ತೀವಿ. ವಾತಾವರಣದ ಗಾಳಿ ಒಳಗೆ ಬರ್ತಾ ಇರಲ್ಲ, ಸ್ಟಾಪ್ ಆಗಿರುತ್ತೆ. ಗ್ಯಾಸ್ ಗೀಸರು ಮಿನಿಮಮ್ಮು 5 ಮಿನಿಟ್ಸ್ಗಿಂತ ಜಾಸ್ತಿ ಸ್ನಾನ ಮಾಡೋಕ್ಕೆ ಹೋಗ್ಬಾರ್ದು ಸೇಫ್. ಯಾಕೆ ಅಂದರೆ ಗ್ಯಾಸ್ ಗೀಸರು ರನ್ ಆಗ್ತಾ ಇರೋದು, ಉರಿತಾ ಇರ್ತದೆ, ಫ್ಲೇಮ್ ಆಗ್ತಾ ಇರ್ತದೆ. ಅದಕ್ಕೆ ಉರಿಬೇಕಾದ್ರೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಬೇಕು ಅಂದರೆ ಅಲ್ಲಿರೋ ಆ ರೂಮಲ್ಲಿರೋ ಅಂಥ ಆಕ್ಸಿಜನ್ನ ಬಳಸ್ಕೊಂಡು ಉರಿ ಬೆಂಕಿ ಆಗ್ತಾ ಇರ್ತದೆ, ಹೀಟ್ ಆಗ್ತಾ ಇರ್ತದೆ. ಸೊ ಆ ರೂಮಲ್ಲಿ ಒಂದು 10 ಲೀಟ್ರ್ ಆಕ್ಸಿಜನ್ ಇದೆ ಅಂದರೆ 10 ಲೀಟ್ರ್ ಗ್ಯಾಸ್ ಗೀಸರು ಒಂದು 5 ಲೀಟ್ರ್ 6 ಲೀಟ್ರ್ ಯೂಸ್ ಮಾಡ್ಕೊಳ್ಳುತ್ತೆ. ನಾವು ಸ್ನಾನ ಮಾಡ್ತಿರ್ತೀವಿ, ನಾವು ಒಂದು ನಿಮಿಷಕ್ಕೆ 20 ಬಾರಿ ಉಸಿರಾಡ್ತೀವಿ. ಒಂದು ಬಾರಿ ಉಸಿರಾಡೋಕ್ಕೆ 2 ಲೀಟ್ರ್ ಆಕ್ಸಿಜನ್ ತೊಗೊತೀವಿ. 20 x 1 ನಿಮಿಷಕ್ಕೆ 40 ಲೀಟ್ರ್ ಆಕ್ಸಿಜನ್ ಬೇಕು.
40 ಲೀಟರ್ ತಗೊಂಡ್ರೆ ಅರ್ಧ ಲೀಟರ್ ಯೂಸ್ ಆಗೋದು ಬಟ್ ಹಿಂದೆ ಏನು ಮಾಡೋದು 2 ಲೀಟರ್ ಸೋ ಹಾಗಾಗಿ ಅಂತ ಸಂದರ್ಭದಲ್ಲಿ ಆಕ್ಸಿಜನ್ ಕಮ್ಮಿ ಆಗುತ್ತೆ ವಸ್ತುಗೆ ಉರಿಯ ವಸ್ತುಗೆ ಆಕ್ಸಿಜನ್ ಇಲ್ಲದ ಅಂತ ಸಂದರ್ಭದಲ್ಲಿ ಅದೇನಾಗುತ್ತೆ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆಗುತ್ತೆ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆದ್ರೆ ಅದು ವಿಷಾನಿಲ್ಲ ಅದು ಉಸಿರಾಟಕ್ಕೆ ತೊಂದ್ರೆ ಮಾಡುತ್ತೆ ಕಾರ್ಬನ್ ಮಾನಾಕ್ಸೈಡ್ ಉಸಿರಾಟಕ್ಕೆ ತೊಂದ್ರೆ ಆಗುತ್ತೆ ಆಮೇಲೆ ಇರೋ ಆಕ್ಸಿಜನ್ ಖಾಲಿ ಆಗಿರುತ್ತೆ ನಮಗೆ ತಲೆ ಸುತ್ತ ಬರುತ್ತೆ ಜ್ಞಾನ ತಪ್ಪುತ್ತೆ ಪ್ರಜ್ಞೆ ತಪ್ಪುತ್ತೆ ಸತ್ತು ಹೋಗ್ತೀವಿ ಅದು ಅಜಲ್ದೆ ಅಂದ್ರೆ ಆ ಸಫಿಷಿಯಂಟ್ ಆಕ್ಸಿಜನ್ ಸಿಗದೆ ಇದ್ದರೆ ಗ್ಯಾಸ್ ಗೀಸರ್ ಆಫ್ ಆಗುತ್ತೆ ಅವಾಗ ಎಲ್ ಪಿ ಜಿ ಬರುತ್ತೆ ಉರಿದೇ ಇದ್ದರೆ ಎಲ್ ಪಿ ಜಿ ಫ್ಲೋ ಆಗ್ತಾ ಇರುತ್ತೆ ಬೆಂಕಿ ಆಕ್ಸಿಜನ್ ಸಿಗದಂತ ಸಂದರ್ಭದಲ್ಲಿ ಬೆಂಕಿ ಆರೋಗ್ಬಿಡುತ್ತೆ ಎಲ್ ಪಿ ಜಿಲಿ ಬರ್ತಲೇ ಇರುತ್ತೆ ವಾಲ್ವ್ ಅಲ್ಲಿ ಏನು ಫ್ಲೇಮು ಬರ್ತದಲ್ಲ ಅಲ್ಲಿ ಎಲ್ ಪಿ ಜಿ ಬರುತ್ತೆ ಕಾರ್ಬನ್ ಮಾನಾಕ್ಸೈಡು ಎಲ್ ಪಿ ಜಿ ಎಲ್ಲ ಇನ್ಹೇಲ್ ಮಾಡಿ ಏನು ಮಾಡ್ತೀವಿ ನಾವು ಡೆತ್ ಆಗುತ್ತೆ ನಾವು ಆದಷ್ಟು ಎಷ್ಟು ಸಾಧ್ಯ ಬೇಗ ಅಷ್ಟು ಸ್ನಾನ ಮಾಡ್ಕೋಬೇಕು ಮತ್ತು ಓಪನ್ ಇಡಬೇಕು ಗ್ಯಾಸ್ ಗೀಸರ್ ಇದಂತರು ವಿಂಡೋನೋ ವೆಂಟಿಲೇಟರ್ ಓಪನ್ ಇಟ್ಟಿರಬೇಕು ನಿಮ್ಮ ಸೇಫ್ಟಿ ಏನಂದ್ರೆ ನೀವು ಅರ್ಧ ಗಂಟೆ ಕಾಲು ಗಂಟೆ ನೀವು ಸ್ನಾನ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲೇ ಕೆಲವರು ಬಟ್ಟೆ ಹೊಕ್ಕೊಳ್ಳೋದು ಗೀಸರ್ ಆನ್ ಆಗಿರುತ್ತೆ ಬಟ್ಟೆ ಹೊಕ್ಕೊಂಡು ಅಲ್ಲೇ ಎದ್ಬಿಡ್ತಾರೆ ಕೆಲಸ ಮುಗಿಲಿ ಅಂತ ಅವ್ರು ಆ ಮೈಂಡಲ್ಲಿ ಏನು ಸೆಟ್ ಅಲ್ಲಿ ಗ್ಯಾಸ್ ಗೀಸರಲ್ಲಿ ಇದೇ ಆಗ್ತಾ ಇರೋದು ನಾನು ಹೇಳಿದ್ನಲ್ಲ ಉಸಿರು ಕಟ್ಟದೆ ಸೊಫಿಸ್ಟಿಕೇಟೆಡ್ ಆದ್ರೆ ಜ್ಞಾನ ತಪ್ಪುತ್ತೆ ಪ್ರಜ್ಞೆ ತಪ್ಪಾಗುತ್ತೆ ಅದು ಆಮೇಲೆ ಬ್ರೈನ್ ಡೆಡ್ ಆಗುತ್ತೆ ಬ್ರೈನ್ ಡೆಡ್ ಆಯ್ತು ಅಂದ್ರೆ ಮುಗೀತು ನೀವೇನೇ ಯಾವುದೇ ಅಂಗಾಂಗಗಳು ಆಕ್ಟಿವ್ ಇದ್ರು ಬ್ರೈನ್ ಡೆಡ್ ಆಯ್ತು ಅಂದ್ರೆ ಓಕೆ ಸರ್ ಓಕೆ.